ನಮ್ದು ಇವತ್ತು ಓಡಾಡಿಕೊಂಡು ತಿನ್ನುವುದು ಕೈ ಎಲ್ಲಿ ಗಲೀಜಾಗುತ್ತೋ ಅಂತ ಎರಡು ಕಡ್ಡಿ ತುಂಡುಗಳಿಂದ ಅದನ್ನು ಎಳೆದು ಬಾಯಿಗೆ ಹಾಕೊಳ್ಳುದು ಈ ತರದ ಅವ್ಯವಸ್ಥೆಯ ಮಧ್ಯದಲ್ಲಿ ಊಟ ಅಂದ್ರೆ ಹೊಟ್ಟೆ ತುಂಬ ತಿನ್ನುವುದು ಅನ್ನೋದಕ್ಕೆ ಅರ್ಥವೇ ಇಲ್ಲ ಅಂತಾಗಿದೆ ಅಂದ್ರೆ ನಾವು ಕೂತು ಅದ ಈಗ ಹೇಳ್ತಾರೆ ಕೂತು ತಿನ್ನಿ ನಿಂತು ತಿನ್ಬೇಡಿ ಮಂಡಿ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಪ್ಯಾಂಕ್ರಿಯಾಜ್ ಒಳಗಿಂದ ಸರಿಯಾಗಿ ಕೆಲಸ ಮಾಡಿದ್ಮೇಲೆ ಏದೋ ಜೀರಕಾಂಗ ಹಾಳಾಗುತ್ತೆ ಅದರಿಂದಾಗಿ ನಿಂತು ಕುಡಿಬೇಡಿ ಕೂತು ತಿನ್ನಿ ಇದೆಲ್ಲ ಮಾತುಗಳು ನಮ್ಗೆ ಇನ್ನೆಲ್ಲೋ ಒಂದು ಸಮಸ್ಯೆಯಾಗಿ ಬಂದ ಮೇಲೆನೆ ಯಾಕೆ ಅರ್ಥ ಆಗ್ಬೇಕು ಋಷಿಗಳು ಹೇಳಿದ್ರಲ್ಲಿ ಒಂದ್ರಲ್ಲೂ ಈ ಒಂದೊಂದು ಶುದ್ಧತೆಯ ಚಿಕಿತ್ಸೆಯ ವಿಷಯದಲ್ಲಿ ನಾವು ಅವರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಕೊಟ್ಟ ಸಂಪತ್ತು ನಾವು ಎಷ್ಟು ಸರ್ತಿ ಅದನ್ನ ಕೃತಜ್ಞತೆ ಹೇಳಿದ್ರು ಸಾಕಾಗದೇ ಇರುವಷ್ಟು ಸಂಪತ್ತನ್ನು ನೀಡಿ